ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜ್ಯೋತ ಅವರು. ಈಗಾಗಲೇ ತಾರಕಕ್ಕೇರಿರುವ ಮುಗುಲು ಮುಟ್ಟಿರುವ ಸ್ಪರ್ಧೆ BJP ಮತ್ತು ಕಾಂಗ್ರೆಸ್ JDS BJP ಸಂಘಟನೆ ಪಾದಯಾತ್ರೆ ಇವತ್ತು ಅಂತ್ಯ ಮಂತ್ರಕ್ಕೆ ಬರ್ತಾ ಇದೆ. ಒಬ್ಬರನ್ನೊಬ್ಬರು ಆರೋಪ ಪ್ರತ್ಯಾರೋಪ ಸಿಕ್ಕಾಪಟ್ಟೆ ಜನರಿದನ್ನು ಮನೋರಂಜನೆ ಪಡ್ತಾ ಇದ್ದಾರೋ. ಇವರ ಒಂದು ಏನು ಅಪರಾಧಿ ಕ್ರಿಯೆಗಳಾಗಿದ್ದಾವೆ ಈಗಾಗಲೇ, ಅವುಗಳ ಬಗ್ಗೆ ನೋವು ಅನುಭವಿಸ್ತಾ ಇದ್ದಾರೋ ಏನು ಎಂತು ಎತ್ತ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಆದರೆ ಜನಕ್ಕೆ ಮಾತ್ರ ಬೇಜಾರಾಗಿದೆ ಇಲ್ಲಂತಲ್ಲ, ಏನಪ್ಪ ಇದೆಲ್ಲ ಯಾವ ಹಂತಕ್ಕೆ ಬರ್ತಾ ಇದೆ ಅಂತೇಳಿ. ಬಟ್ ಇದು ಎಷ್ಟು ಮಟ್ಟಿಗೆ ಯಾರ ವಿರುದ್ಧವಾಗಿ ಜನ ಅಭಿಪ್ರಾಯ ತಯಾರಾಯಿತು ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. ಯಾಕೆ ಸ್ಪಷ್ಟ ಆಗಿಲ್ಲ ಅಂತಂದರೆ ಮತ್ತೊಂದು ಚುನಾವಣೆ ನಡೀಬೇಕಾಗ್ತದೆ, ಆ ಗೊತ್ತಾಗುವಂಥದ್ದು. ಆದರೆ ಈಗಿನ ಮಟ್ಟಿಗೆ ಮಾತ್ರ ಕಾಂಗ್ರೆಸ್ಸಿಗರು BJPಯ ಏನೊಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದಲ್ಲ ಈ ಸಿದ್ದರಾಮಯ್ಯ ವಿರುದ್ಧವಾಗಿ, ಆ ವಿಷಯದಲ್ಲಿ ಒಂದು ಹಂತದವರೆಗೆ ಸಮಾನ ಕುಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ತುರ್ತ ಪಾರ್ಟಿ ಒಡಿದಂಗೆ, ತುರ್ತ ತಮ್ಮ ಪಕ್ಷ ಸೆಳೆದು ಹೋಗದಂಗೆ, ತುರ್ತ ಸಿದ್ದರಾಮಯ್ಯ ಉಳಿಯುವಂಗೆ, ಅದೆಲ್ಲಕ್ಕಿಂತಲೂ ತುರ್ತ ಏನಾಗಿದ್ದಪ್ಪ ಅಂದ್ರೆ ಪಾರ್ಟಿ ಒಗ್ಗಟ್ಟಾಗಲಿಕ್ಕೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಒಬ್ಬರಿಗೊಬ್ಬರು ಸ್ವೀಪ್ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಕಾಂಗ್ರೆಸ್ನ ಅಳಿವಿನ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಅಳಿವಿನ ಪ್ರಶ್ನೆ ಆಗಿದೆ ಇವತ್ತು. ಯಾಕಂದ್ರೆ ಸಪೋಸ್ ಏನಾದರೂ ಇವತ್ತು ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲೇ ಈ ತಮ್ಮ ಒಡಕಿನಿಂದ ಒಡೆದು ಹೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮರಳಿ ಅಧಿಕಾರಿ ಅಷ್ಟೇ ಕಷ್ಟದ ಜೊತೆಗೆ ತಮ್ಮ ರಾಜಕೀಯ ಭವಿಷ್ಯನೂ ಕತ್ತಲಾಗ್ತದೆ ಅನ್ನುವಂಥ ಮನೋಭಾವ ಅಥವಾ ಒಂದು ಭಯ ಎಲ್ಲ ರಾಜಕಾರಣಿಗಳು ಕೊಡಿದ್ರಿಂದಾಗಿ DK ಶಿವಕುಮಾರ್ ಅವರು ತಮ್ಮ ಶಕ್ತಿ ಮೀರಿ ಸಿದ್ದರಾಮಯ್ಯರ ಒಂದು ಸರ್ಕಾರನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ಅವರು ಭಾಷಣ ಮಾಡಿದ್ದು, ಅವ್ರು ತೆಗೆದುಕೊಂಡಿದ್ದು, ಅದರ ಜೊತೆಗೆ ಅವರು ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು ಈ BJP ಮತ್ತು JDS ಮಧ್ಯದಲ್ಲಿರುವಂಥ ತಿಕ್ಕಾಟ, ಯಡಿಯೂರಪ್ಪನವರ ಮಾತುಗಳನ್ನು, ಅದೇ ಕಾಲಕ್ಕೆ ದೇವೇಗೌಡರ ಮಾತುಗಳನ್ನು, ದೇವೇಗೌಡರು ಯಾವ ರೀತಿಯಾಗಿ BJPನ ವಿರೋಧ ಮಾಡ್ತಾಯಿದ್ರು ಅವರಿಗೆಲ್ಲ ಫೋಟೋಸ್ ತೆಗೆದುಹಾಕಿ ತೋರಿಸಿ ಜನರಿಗೆ ಹಿಂಗಿದ್ದಾರಪ್ಪ ಇವರೆಲ್ಲರೂ ನೋಡ್ರಿ ಅಂತ ತೋರಿಸಿದ್ದು. ಮತ್ತು ಇವರು ಯಾರೂ ಸಜ್ಜನರು ಅಲ್ಲ, ಒಬ್ಬರಿಗಿಂತ ಒಬ್ಬರು ಭ್ರಷ್ಟರು ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿದರು. ಅದು ಮಾಡೋ ಜೊತೆಗೆ ಅದು ಯಾವ ತಾರ್ಕಕ್ಕೆ ಅಂತ್ಯಕ್ಕೆ ಹೋಗಿಬಿಡ್ತದೆ ಅಂದರೆ ಜನಸಾಮಾನ್ಯರು ಸ್ವಲ್ಪ ಇದೆಲ್ಲ ಆಗಿದ್ದು ಸತ್ಯ ಅಲ್ಲ ಅಂತ ಇತಿಹಾಸವನ್ನು ಮರಳಿಸಿ ಮರು ಸೃಷ್ಟಿ ಮಾಡಿ ತೋರಿಸಿದ್ದು ನಿನ್ನೆ ಭಾಳ ಅದ್ಭುತ ಆಗಿತ್ತು ಆ ಮಾತು. ಹೀಗಾಗಿ DK ಶಿವಕುಮಾರ್ ಅವ್ರ ಮಾತಿಗಿಂತಲೂ ಅವ್ರು ತೋರಿಸಿದಂಥ ಘಟನಾವಳಿಗಳು ಏನಿದಾವ, ಇತಿಹಾಸದ ಘಟನಾವಳಿಗಳು, BJP ಎಲ್ಲಿದ್ದಂಥ ಯಡಿಯೂರಪ್ಪನವರು, ನಮ್ಮ HD ಕುಮಾರಸ್ವಾಮಿ ಅವ್ರ ಬದಲಾಗಿ ಮಾತಾಡಿದ್ದು, HD ಕುಮಾರಸ್ವಾಮಿಗಳು ನಮ್ಮ ಯಡಿಯೂರಪ್ಪನ ಪರವಾಗಿ ಮಾತಾಡಿದ್ದು ಅಥವಾ ವಿರೋಧವಾಗಿ ಮಾತಾಡಿದ್ದು, ಜೊತೆಗೆ ನಮ್ಮ ದೇವೇಗೌಡರು ಈ BJP ವಿರೋಧವಾಗಿ ಯಡಿಯೂರಪ್ಪ ವಿರೋಧವಾಗಿ ಮಾತಾಡಿದ್ದು, ಒಂದು ದೃಶ್ಯಾವಳಿಗಳು ಸಹಿತ ಹಿಂದಿನ ಇತಿಹಾಸವನ್ನು ಮತ್ತೆ ಮರು ಸೃಷ್ಟಿ ಮಾಡ್ತಾ ಇಂಥವ್ರು ಏನಪ್ಪ ಇವರು ಇವತ್ತು ಕಾಂಗ್ರೆಸ್ಸನ್ನು ಜಂಟಿಯಾಗಿ ಉರುಳಿಸ್ಲಿಕ್ಕೆ ಹೊರಟಿದ್ದಾರೆ, ಕೆಳಗೆ ಇಳಿಸ್ಲಿಕ್ಕೆ ಹೊರಟಿದ್ದಾರೆ, ಸಾಧ್ಯ ಆಗ್ತದೆ ಅನ್ನೋಂಥ ಒಂದು ಪ್ರಶ್ನೆ ಹುಟ್ಟುವ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಅದೇ ಕಾಲಕ್ಕೆ ಪ್ರತಿಯೊಬ್ಬ ಮಾತನಾಡಿದ ಎಲ್ಲರೂ ಜನಾಂದೋಲನದ ಅಂತಿಮ ಹಂತಕ್ಕೆ ಇದ್ದಂಥ ನಿನ್ನೆ ಮೈಸೂರಿನಲ್ಲೇ ಪ್ರತಿಯೊಬ್ಬರೂ ತಮಗೆ ಅನಿಸಿದ್ದನ್ನು ಜಬರ್ದಸ್ತಾಗಿ ಮಾತಾಡಿದ್ದಾರೆ. ಅದಕ್ಕೆ ಕಳಸಿಟ್ಟಂಗೆ ಕೊನೆಗೆ ನಮ್ಮ ಸಿದ್ದರಾಮಯ್ಯನವರಂತೂ ಯಾವ ಷಡ್ಯಂತ್ರಕ್ಕೂ ನಾವು ಬಗ್ಗುವುದಿಲ್ಲಪ್ಪ, ಮತ್ತು ಅದೇ ಕಾಲಕ್ಕೆ ಜಗ್ಗುದೂ ಇಲ್ಲ, ಮತ್ತು ಕೈಗಿಡಕೊಂಡ್ರದೂ ಇಲ್ಲ, ರಾಜೀನಾಮೆ ಕೊಡು ಮಾತೂ ಇಲ್ಲ ಅನ್ನುವಷ್ಟು ಮಾಡಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಇನ್ನು ಅದಕ್ಕಾಗಿ ಈಗಾಗಲೇ ಇವರು ನಮ್ಮವರು ಬಿಡ್ತಾ ಇಲ್ಲ, ಆಮದ್ಬೇರೆ ಆರ್ ಅಶೋಕ್ ಆಗಿರ್ಬೋದು, ಯಡಿಯೂರಪ್ಪನವ್ರು ಆಗಿರ್ಬೋದು, ಸನ್ನಿಹಿತವಾಗಿದೆ ರಾಜೀನಾಮೆ ಕೊಡುವಂಥ ಸಮಯ ಅಂತೇಳಿ ಯಡಿಯೂರಪ್ಪನವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ HD ಕುಮಾರಸ್ವಾಮಿಗಳು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಯಾವ ಹಂತಕ್ಕೆ ಬಂದಿರ್ತದಪ್ಪ ಇವತ್ತು ಅಂತಂದರೆ ಡೂ ಆರ್ ಡೈ, ಇಬ್ಬರು ಇಬ್ಬರಲ್ಲೇನು ಒಟ್ಟಲ್ಲಿ ಇವರಿಬ್ಬರ ಈ ತಿಕ್ಕಾಡ